नमस्कार स्नेहितरे, कन्नड कॉमिक बुक के स्वागत सुस्वागत। स्पाइडर मैन नो वे होम सिनेमा डिजिटल नली सिक्ता है। इदक्कू मुंचे सिनेमा नोड़ा कण्तप्पि होदंत एष्टो अंशगळन्नु ईग अनलैज़ माडि निम्म मुंदे इडबेकु अंत वीडियोवन्नु माड्ता इद्दीनि। आदरे अदक्कू मुंचे नीवु नम्म कन्नड कॉमिक बुक यूट्यूब चानल अन्नु सब्स्क्राइब माड्कोंडिल्ल अंत हेळिद्रे ईगले सब्स्क्राइब माड्कोळ्ळि मत्ते नोटिफिकेशन गागि बेल ऐकान क्लिक माडि। ओके, मोदलनेदागी ई सिनेमावन्न अनलैज माडोदक्कन्न मुंचे कथेयन्न निमगे ब्रीफ आगि एक्सप्लेन माड्बिड्तीनि। मिस्टीरियो इल्लि स्पाइडर मैन ऐडेंटिटियन्न बयलु माडिदने, अदु डैली ब्यूगल न्यूस चानल अल्लि बर्ता इदे। इल्लि जे जोना जॉन्सन कूत्कोंडु बाय बड्कोळ्ता इदाने, स्पाइडर मैन बेरे यारू अल्ल पीटर पार्कर अंत अंत हेळि। इदरिंद स्पाइडर मैन प्राइवेसिगे तुंबा प्रॉब्लम आगिदे, मत्ते इदर जोतेगे अवन MIT-ಗೆ सेरबेकु अन्नो कनसिगू कूड अडगाल हाकोंबिट्टु कूतिद्दारे MIT-ನವರು। ಸಾಲದಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ಅವರು ಸ್ಪೈಡರ್ ಮ್ಯಾನ್ ಮೇಲೆ ಮುರ್ಕೊಂಡು ಬಿದ್ದಿದ್ದಾರೆ, ಇದಕ್ಕೆಲ್ಲ ಕಾರಣ ಆಗಿರೋದು ನೀನೇ ಅಂತ ಹೇಳಿ ಮತ್ತೆ ಅವರ ಫ್ರೆಂಡ್ಸು ಮತ್ತು ಅವರ ಫ್ಯಾಮಿಲಿನೆಲ್ಲ ಹಿಡಿದು ಕೂರಿಸ್ಕೊಂಡಿದ್ದಾರೆ। ಆಗ ಡೇರ್ ಡೆವಿಲ್ ಇರೋ ಮ್ಯಾಥ್ಯೂ ಮುರ್ಡಾಕ್ ಅವರು ಇರುವ ಲೀಗಲ್ ಕೇಸನ್ನು ಹ್ಯಾಗೋ ಮಾಡಿ ಸಾಲ್ವ್ ಮಾಡಿಕೊಡ್ತಾನೆ, ಆದರೆ ಇವನ MIT ಪ್ರಾಬ್ಲಮ್ ಅದೇ ರೀತಿ ಉಳ್ಕೊಳ್ಳುತ್ತೆ। ಆಗ ಇವನಿಗೆ ನೆನಪಿಗೆ ಬರೋದು ಡಾಕ್ಟರ್ ಸ್ಟ್ರೇಂಜು, ಅವನ ಹತ್ರ ಹೋಗ್ಬಿಟ್ಟು ಹೆಲ್ಪನ್ನು ಕೇಳ್ತಾನೆ। ಆಗ ನೀನೇನು ಪ್ರಾಬ್ಲಮ್ ಅಂದ್ಬಿಡ, ನನ್ನ ಹತ್ರ ಒಂದು ಮಂತ್ರ ಇದೆ, ಅದು ದ ರೂನ್ಸ್ ಆಫ್ ಕಫ್ಕಾಲ್ ಅಂತಂತೇಳಿ ಆ ಮಂತ್ರವನ್ನು ಹಾಕಿದರೆ ಸಾಕು, ಇಲ್ಲಿ ಸ್ಪೈಡರ್ ಮ್ಯಾನೇ ಪೀಟರ್ ಪಾರ್ಕರ್ ಅನ್ನೋ ವಿಷಯನ ಎಲ್ಲರೂ ಮರ್ತೋಗ್ತಾರೆ ಅಂತಂತೇಳಿ ಆ ಮಂತ್ರನ ಹಾಕೋದಕ್ಕೆ ಶುರು ಮಾಡ್ತಾನೆ। ಆದರೆ ಸೆಂಟ್ರಲ್ಲಿ ನಮ್ಮ ಪೀಟರ್ ಪಾರ್ಕರ್ ಅವನಿಗೆ ಕೀಟ್ಲೆ ಮಾಡಿಬಿಡ್ತಾನೆ। ಸ್ಪೈಡರ್ ಮ್ಯಾನ್ ಯಾರು ಅಂತಂತೇಳಿ MJ ಗೊತ್ತಿರಬೇಕು, ಸ್ಪೈಡರ್ ಮ್ಯಾನ್ ಯಾರು ಅಂತಂತೇಳಿ ನೆಡಿಗೆ ಗೊತ್ತಿರಬೇಕು, ಸ್ಪೈಡರ್ ಮ್ಯಾನ್ ಯಾರು ಅಂತಂತೇಳಿ ನಮ್ಮ ಆಂಟಿ ಮೇಗೆ ಗೊತ್ತಿರಬೇಕು ಅಂತ ಈ ಥರ ಎಲ್ಲ ಪ್ರಾಬ್ಲಮನ್ನು ಅವನಿಗೆ ಕ್ರಿಯೇಟ್ ಮಾಡಿ ಕೊಡ್ತಾನೆ। ಇದರಿಂದ ಸ್ಪೆಲ್ ಕಂಟ್ರೋಲ್ ತಪ್ಪೋಗುತ್ತೆ, ಅಲ್ಲಿ ಮಲ್ಟಿವರ್ಸ್ ಓಪನ್ ಆಗೋಗ್ಬಿಡುತ್ತೆ। ಇದನ್ನು ಗಮನಿಸಿದಂಥ ಡಾಕ್ಟರ್ ಸ್ಟ್ರೇಂಜು ಆ ಮಂತ್ರವನ್ನು ಕಾಂಪ್ರೆಸ್ ಮಾಡಿ ಇಟ್ಟುಬಿಡ್ತಾನೆ, ಸ್ಪೈಡರ್ ಮ್ಯಾನನ್ನು ಬೈದು ಕಳಿಸ್ಬಿಡ್ತಾನೆ। ಆಗ ಪೀಟರು ಐರನ್ ಮಾಡದೇ ಇರೋ ಕೋಟ್ ಹಾಕೊಂಬಿಟ್ಟು, ಐರನ್ ಮ್ಯಾನ್ ಕೊಟ್ಟಿರೋ ಸೂಟ್ ಹಾಕೊಂಬಿಟ್ಟು MIT ಮಿಕ್ಸರ್ ಅವ್ರನ್ನ ಮೀಟ್ ಮಾಡಿ ಏನಾದರೂ ಮಾಡಿ ಕನ್ವಿನ್ಸ್ ಮಾಡೋಣ ಅಂತಂತ ಹೋಗ್ತಾನೆ। ಆದರೆ ಅಲ್ಲಿಗೆ ಡಾಕ್ಟರ್ ಒಟ್ಟೋ ಆಕ್ಟೋವಿಯಸ್ ಎಂಟ್ರಿ ಕೊಟ್ಬಿಡ್ತಾನೆ। ಆಗ ಹೆಂಗೆಂಗೋ ಮಾಡಿ ಅವರನ್ನ ಕಂಟ್ರೋಲಿಗೆ ತಗೊಳ್ತಾನೆ, ಮತ್ತು ಆ MIT ಮಿಕ್ಸರ್ ಅವ್ರನ್ನು ಕೂಡ ಕಾಪಾಡ್ತಾನೆ। ಇದರಿಂದ ಅವನ MIT ಪ್ರಾಬ್ಲಮ್ ಸಾಲ್ವ್ ಆಗೋಗ್ಬಿಡುತ್ತೆ, ಅವನ MIT ಸೀಟ್ನ ಬಗ್ಗೆ ಅವರು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ। ಈಗ ಪೀಟರ್ಗೆ ಬಂದಿರುವಂಥ MIT ಪ್ರಾಬ್ಲಮ್ ಕೂಡ ಸಾಲ್ವ್ ಆಯಿತು। ಈಗ ಅವನಿಗೆ ಪ್ರಾಬ್ಲಮ್ ಬಂದಿರೋದು ಈ ಮಲ್ಟಿವರ್ಸ್ನಿಂದ ಬಂದಿರುವಂಥ ವಿಲನ್ಗಳಿಂದ। ಈಗ ಬಂದಿರುವಂಥ ವಿಲನ್ಗಳು ಯಾರ್ಯಾರು? ಮೊದಲನೇದಾಗಿ ಗ್ರೀನ್ ಗೋಬ್ಲಿಯನ್ನು ಇವನು ಸ್ಪೈಡರ್ ಮ್ಯಾನ್ ಫಸ್ಟ್ ಸಿನಿಮಾದಿಂದ, ಎರಡನೇದಾಗಿ ಡಾಕ್ಟರ್ ಒಟ್ಟೋ ಆಕ್ಟೋವಿಯಸ್ ಇವನು ಸ್ಪೈಡರ್ ಮ್ಯಾನ್ 2 ಸಿನಿಮಾದಿಂದ, ಮೂರನೇದಾಗಿ ಸ್ಯಾಂಡ್ ಮ್ಯಾನು ಇವನು ಸ್ಪೈಡರ್ ಮ್ಯಾನ್ 3 ಸಿನಿಮಾದಿಂದ, ನಾಲ್ಕನೇದಾಗಿ ಲಿಜರ್ಡು ಇವನು ಅಮೇಝಿಂಗ್ ಸ್ಪೈಡರ್ ಮ್ಯಾನ್ ಸಿನಿಮಾದಿಂದ, ಐದನೇದಾಗಿ ಎಲೆಕ್ಟ್ರೋ ಇವನು ಅಮೇಝಿಂಗ್ ಸ್ಪೈಡರ್ ಮ್ಯಾನ್ 2 ಸಿನಿಮಾದಿಂದ। ಈಗ ಇಷ್ಟೋ ಜನರನ್ನು ಅವರವರ ಯೂನಿವರ್ಸ್ಗೆ ವಾಪಸ್ ಕಳಿಸ್ಬೇಕು, ಇದನ್ನು ವಾಪಸ್ ಕಳಿಸೋದಕ್ಕೆ ಏನು ಮಾಡಬೇಕಂತಂತೇಳಿ ಡಾಕ್ಟರ್ ಸ್ಟ್ರೇಂಜು ಆ ಪರಿಹಾರನ ಹುಡುಕೋದಕ್ಕೆ ಹೊರಡ್ತಾನೆ। ಸ್ಪೈಡರ್ ಮ್ಯಾನ್ ಇಷ್ಟು ಜನರನ್ನು ಹಿಡಿಯೋದಕ್ಕೆ ಹೊರಡ್ತಾನೆ, ಇವರೆಲ್ಲರನ್ನೂ ಹಿಡಿದಾಗುತ್ತೆ। ಆದರೆ ಗ್ರೀನ್ ಗೋಬ್ಲಿಯನ್ನು ಹಿಡಿಯುವಾಗ ಇಲ್ಲಿ ಕಥೆಯಲ್ಲಿ ಒಂದು ಟ್ವಿಸ್ಟ್ ಬಂದುಬಿಡುತ್ತೆ। ಇಲ್ಲಿ ಗ್ರೀನ್ ಗೋಬ್ಲಿಯನ್ನು ನೇರವಾಗಿ ಆಂಟ್ಮೆಯನ್ನು ಮೀಟ್ ಆಗ್ತಾನೆ, ಅವನ ಕಷ್ಟನ ಹೇಳ್ಕೊಂಡು ಗೋಳಾಡ್ತಾನೆ। ಇಲ್ಲಿ ನನ್ನ ಕಂಪ್ನಿ ಆಸ್ಕೋರ್ ಕಂಪ್ನಿನೂ ಇಲ್ಲ, ನನ್ನ ಮನೆಯಲ್ಲಿ ಬೇರೆ ಯಾರೋ ವಾಸ ಆಗಿದ್ದಾರೆ, ಅಯ್ಯೋ ನನ್ನ ಮಗ ಅವನೇನಾಗಿದ್ದಾನೋ ಏನೋ ಅಂತ ಹೇಳ್ಬಿಟ್ಟು ಗೋಳಾಡ್ಕೊಂಡು ಹತ್ಬಿಡ್ತಾನೆ। ಇದರಿಂದ ಆಂಟ್ಮೆಯ ಮನಸ್ಸು ಕರಗಿಬಿಡುತ್ತೆ, ಇವ್ರಿಗೆ ಬಂದಿರೋಂಥ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅಂತಂತ ಹೇಳಿ ನಿರ್ಧಾರ ಮಾಡ್ತಾಳೆ। ಇದನ್ನು ಪೀಟರ್ಗೆ ಕೂಡ ತಿಳಿಸ್ತಾಳೆ, ಆದರೆ ಅವನು ಅವರ ಆಂಟಿ ಮಾತನ್ನು ಮೀರಿದ್ದುಂಟ, ಸರಿ ಆಯಿತು ಅಂತಂತೇಳಿ ಅವನು ಒಪ್ಕೊಳ್ತಾನೆ। ಆದರೆ ಇನ್ನೊಂದು ಕಡೆ ಡಾಕ್ಟರ್ ಸ್ಟ್ರೇಂ ದಿ ಮ್ಯಾಚ್ನ ಡಿ ಕಡಾವಾಸ್ ಅನ್ನೋ ಒಂದು ಡಬ್ಬಕ್ಕೆ ಆ ಸ್ಪೆಲ್ಲನ್ನು ಹಾಕೊಂಬಿಟ್ಟು ತಂದಿರ್ತಾರೆ। ಆ ಡಬ್ಬದಲ್ಲಿ ಒಂದು ಬಟನ್ ಇರುತ್ತೆ, ಅದನ್ನು ಒತ್ತಿದರೆ ಸಾಕು ಈ ಪರಮಪಾಪಿಗಳೆಲ್ಲ ಅವರವ್ರ ಯೂನಿವರ್ಸ್ಗೆ ವಾಪಸ್ ಹೋಗ್ಬಿಟ್ಟು ಸೆಟ್ಲ್ ಆಗೋಗ್ಬಿಡ್ತಾರೆ। ಅಲ್ಲಿಗೆ ಇವರಿಗೆ ಬಂದಿದ್ದಂಥ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ, ಇದು ಡಾಕ್ಟರ್ ಸ್ಟ್ರೇಂಜ್ನ ಪ್ಲ್ಯಾನ್ ಆಗಿರುತ್ತೆ। ಆದರೆ ಇದನ್ನು ಸ್ಪೈಡರ್ ಮ್ಯಾನ್ ಒಪ್ಪೋದಿಲ್ಲ, ಆಗ ಮಿರರ್ ಡೈಮೆನ್ಷನ್ನ ಒಳಗಡೆ ಇವರಿಬ್ರಿಗೂ ಕೂಡ ಒಂದು ಫೈಟ್ ನಡೆಯುತ್ತೆ। ಅಲ್ಲಿ ಡಾಕ್ಟರ್ ಸ್ಟ್ರೇಂಜನ್ನು ಕಟ್ಟಾಗ್ಬಿಟ್ಟು ಇವನು ಆ ಡಬ್ಬ ಎತ್ಕೊಂಡು ಬಂದ್ಬಿಡ್ತಾನೆ, ಜೊತೆಗೆ ಡಾಕ್ಟರ್ ಸ್ಟ್ರೇಂಜ್ ಕೈಯಲ್ಲಿದ್ದಂಥ ರಿಂಗು ಪೋರ್ಟಲನ್ನು ಕ್ರಿಯೇಟ್ ಮಾಡ್ತಾರೆ ನೋಡಿ, ಆ ರಿಂಗು ಅದನ್ನು ಕೂಡ ಎತ್ಕೊಂಡು ಬಂದ್ಬಿಡ್ತಾನೆ। ನಂತರ ಆ ಡಬ್ಬನ MJ ಮತ್ತು ನೆಡ್ನ ಕೈಲೇ ಕೊಟ್ಬಿಟ್ಟು, ಇವರೇನಾದರೂ ಜಾಸ್ತಿ ಎಗರಾಡಿದ್ರೆ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ, ಆಗ ಈ ಬಟನ್ನ ನೀವು ಒತ್ತಬೇಕು ಅಂತ ಹೇಳಿ ಕಳಿಸ್ತಾನೆ। ಮತ್ತು ಈ ಎಲ್ಲ ವಿಲನ್ಸ್ಗಳನ್ನು ಕೂಡ ಕರ್ಕೊಂಬಿಟ್ಟು ಅವರ ಮನೆಗೆ ಹೋಗ್ತಾನೆ। ಅಲ್ಲಿ ಸ್ಟಾರ್ಕ್ ಟೆಕ್ನಾಲಜಿಯಿಂದ ತಯಾರಾಗಿರುವಂಥ ಫ್ಯಾಬ್ರಿಕೇಟರ್ ಅನ್ನೋ ಮಿಷಿನ್ನಲ್ಲಿ ಅವರೆಲ್ಲ ಪ್ರಾಬ್ಲಮ್ಗಳನ್ನು ಅನಲೈಸ್ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಮುಂದಾಗ್ತಾನೆ। ಮೊದಲನೇದಾಗಿ ಡಾಕ್ಟರ್ ಆಕ್ಟೋಪಸ್ನ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾರೆ, ಟೆಂಟಿಕಲ್ಸ್ನ ಕಂಟ್ರೋಲಲ್ಲಿ ಇದ್ದಂಥ ಡಾಕ್ಟರ್ನ ಆ ಡಾಕ್ಟರ್ನ ಕೈಗೆ ಟೆಂಟಿಕಲ್ಸ್ ಸಿಕ್ಕೋ ರೀತಿ ಒಂದು ಹೊಸ ಚಿಪ್ಪನ್ನು ಡಿಸೈನ್ ಮಾಡಿ ಅವರ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡ್ತಾರೆ। ಆಗ ಡಾಕ್ಟರ್ ಆಕ್ಟೋಪಸ್ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಬದಲಾಗ್ತಾನೆ, ಮತ್ತು ಮಿಕ್ಕೋರ ಪ್ರಾಬ್ಲಮ್ಗಳಿಗೆಲ್ಲ ಇದೇ ರೀತಿ ಸೊಲ್ಯೂಷನ್ನ ಕಂಡುಕೊಳ್ಳೋದಕ್ಕೆ ಶುರು ಮಾಡ್ತಾರೆ। ಆದರೆ ಇಲ್ಲಿ ಗ್ರೀನ್ ಗೋಬ್ಲಿಯನ್ ಗಾಂಚರಿ ಮಾಡೋದು ಶುರುವಾಗುತ್ತೆ, ಆಗ ಅವನಿಂದ ಅಲ್ಲಿ ಇಲ್ಲದಂಥ ಎಲ್ಲರ ನಡುವೆ ಜಗಳ ಶುರುವಾಗುತ್ತೆ। ಸ್ಪೈಡರ್ ಮ್ಯಾನ್ನ ಮೇಲೆ ಎಲ್ಲರೂ ದಾಳಿ ಮಾಡಿಬಿಡ್ತಾರೆ, ಅವರೆಲ್ಲರೂ ತಪ್ಪಿಸ್ಕೊಂಡ್ಬಿಡ್ತಾರೆ, ಮತ್ತು ಗ್ರೀನ್ ಗೋಬ್ಲಿಯನ್ನು ಕಿಡಿಗೇಡಿತನದಿಂದ ಆಂಟ್ಮೆ ಸತ್ತೋಗ್ಬಿಡ್ತಾಳೆ। ಇದು ಈ ಸಿನಿಮಾದ ಸಖತ್ ಎಮೋಷನಲ್ ಆದಂಥ ಸೀನು।
ಇನ್ನೊಂದು ಕಡೆ ನೆಡ್ಲಿಡು ಅವನಿಗೆ ತಿಳಿದೋ ಅಥವಾ ತಿಳಿದೇನೋ ಆ ಪೋರ್ಟಲ್ ರಿಂಗ್ನ ಮೂಲಕ ಪೋರ್ಟಲನ್ನು ಓಪನ್ ಮಾಡಿಬಿಡ್ತಾನೆ. ಅದರಿಂದ ಬೇರೆ ಬೇರೆ ಯೂನಿವರ್ಸ್ನಲ್ಲಿ ಇದ್ದಂಥ ಸ್ಪೈಡರ್ಮ್ಯಾನ್ ವರ್ಷನ್ಗಳು ಕೂಡ ಬಂದುಬಿಡ್ತಾರೆ. ಅದೇ ಟಾಬಿ ಮಾಗರ್ ವೇರಿಯೆಂಟು ಮತ್ತು ಆ್ಯಂಡ್ರೂ ಗಾರ್ಫೀಲ್ಡ್ ವೇರಿಯೆಂಟು. ನಂತರ ಇವರಿಬ್ಬರು ಸೇರ್ಕೊಂಬಿಟ್ಟು ಪೀಟರ್ ಪಾರ್ಕರ್ನ ಸಮಾಧಾನ ಮಾಡಿ, ಅಂದರೆ ಟಾಮ್ ಹಾಲೆಂಡ್ ವೇರಿಯೆಂಟನ್ನು ಸಮಾಧಾನ ಮಾಡಿ ಕರ್ಕೊಂಬಂದು ಇವರೆಲ್ಲರ ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ಕಂಡುಹಿಡಿಯೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಪ್ರತಿ ಸಾರಿಯೂ ಆ ಸ್ಪೈಡರ್ಮ್ಯಾನ್ ವೇರಿಯೆಂಟು ಈ ಸ್ಪೈಡರ್ಮ್ಯಾನ್ ವೇರಿಯೆಂಟು ಅಂತ ಕರೆಯೋದಕ್ಕೆ ನನಗೂ ಹಿಂಸೆ ಆಗುತ್ತೆ, ಕೇಳೋದಕ್ಕೆ ನಿಮಗೂ ಹಿಂಸೆ ಆಗುತ್ತೆ. ಹಾಗಾಗಿ MCU ಸ್ಪೈಡರ್ಮ್ಯಾನನ್ನು ಪೀಟರ್ 1 ಅಂತಲೂ, ಟ್ರೈಲಾಜಿನಲ್ಲಿ ಬರುವಂಥ ಸ್ಪೈಡರ್ಮ್ಯಾನನ್ನು ಪೀಟರ್ 2 ಅಂತಲೂ, ಮತ್ತು ಅಮೇಝಿಂಗ್ ಸ್ಪೈಡರ್ಮ್ಯಾನ್ ಸಿನಿಮಾಗಳಲ್ಲಿ ಬರುವಂಥ ಸ್ಪೈಡರ್ಮ್ಯಾನನ್ನು ಪೀಟರ್ 3 ಅಂತಲೂ ಕರೆಯೋಣ, ಓಕೆನಾ? ನಂತರ ಪೀಟರ್ 1 ಡೈಲಿ ಬ್ಯೂಗಲ್ ನ್ಯೂಸ್ ಚಾನಲನ್ನು ಮೀಟ್ ಮಾಡಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಪ್ರಾಬ್ಲಮ್ ಇರೋದು ನಮ್ಮ ನಿಮ್ಮ ನಡುವೆ, ನಾವಿಬ್ಬರು ಕೂತ್ಕೊಂಡ್ಬಿಟ್ಟು ಸಮಾಧಾನವಾಗಿ ಮಾತಾಡ್ಕೊಳ್ಳೋಣ, ಯಾಕೆ ಹಿಂಗಾಟ ಮಾಡ್ತಾ ಇದ್ದೀರಾ, ಬರ್ರಿ ನಮ್ಮ ಅಡ್ಡಕ್ಕೆ ಅಂತ ಹೇಳ್ಬಿಟ್ಟು ಕರಿತಾನೆ. ಅದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯ ಪ್ಲೇಸ್ ಆಗಿರುತ್ತೆ. ಅಲ್ಲಿಗೆ ಇವ್ರು ಮಾಡಿಟ್ಕೊಂಡಿದ್ದಂಥ ಸೊಲ್ಯೂಷನ್ಸ್ಗಳನ್ನೆಲ್ಲ ತಗೊಂಡೋಗ್ತಾರೆ, ಮತ್ತು ಅದೇ ಜಾಗಕ್ಕೆ ಆ ವಿಲನ್ಸ್ಗಳು ಬಂದಾಗ ಒಬ್ಬೊಬ್ಬರನ್ನ ಹಿಡಿದ್ಬಿಟ್ಟು ಆ ಸೊಲ್ಯೂಷನ್ಸ್ಗಳನ್ನು ಪ್ರಯೋಗ ಮಾಡಿ ಅವ್ರನ್ನ ಕ್ಯೂರ್ ಮಾಡ್ತಾ ಇರ್ತಾರೆ. ಕೊನೆಯದಾಗಿ ಅದೇ ಜಾಗಕ್ಕೆ ಡಾಕ್ಟರ್ ಸ್ಟ್ರೇಂಜು ಬಂದುಬಿಡ್ತಾನೆ, ಮತ್ತು ಅದೇ ಜಾಗಕ್ಕೆ ಲಿಜರ್ಡು ಆ ನಿಡ್ಲಿಡ್ ಮತ್ತು MJನ ಬೆರೆಸಾಡ್ಕೊಂಬಿಟ್ಟು ಬಂದುಬಿಡ್ತಾನೆ, ಮತ್ತು ಡಾಕ್ಟರ್ ಸ್ಟ್ರೇಂಜು ಆ ಬಾಕ್ಸನ್ನು ಕಿತ್ಕೊಂಬಿಟ್ಟು ಅಲ್ಲಿ ಬಟನನ್ನು ಒತ್ತೋದಿಕ್ಕಂತಂತೇಳಿ ಎಲ್ಲ ಪ್ರಿಪೇರ್ ಮಾಡ್ತಾ ಇರ್ತಾನೆ. ಆದರೆ ಗ್ರೀನ್ ಗಾಬ್ಲಿನ್ ಎಸೆದಂಥ ಬಾಂಬಿಂದ ಆ ಬಾಕ್ಸು ಸಿಡಿದು ಚೂರು ಚೂರು ಆಗೋಗ್ಬಿಡುತ್ತೆ, ಮತ್ತೆ ಆ ಸ್ಪೆಲ್ಲು ಓಪನ್ ಆಗೋಗ್ಬಿಡುತ್ತೆ. ಇದರಿಂದ ಮಲ್ಟಿವರ್ಸ್ ಪ್ರಾಬ್ಲಮ್ಮು ಮತ್ತೆ ಶುರುವಾಗುತ್ತೆ. ಡಾಕ್ಟರ್ ಸ್ಟ್ರೇಂಜ್ ಹೆಂಗೆಂಗೋ ಮಾಡಿ ಆ ಮಲ್ಟಿವರ್ಸ್ ಡೋರ್ಗಳನ್ನೆಲ್ಲ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಗ್ರೀನ್ ಗಾಬ್ಲಿನ್ಗೆ ನಾಯಿ ಕೊಡ್ದಂಗೆ ಹೊಡೆದು ಅವನಿಗೆ ಬುದ್ಧಿ ಕಲಿಸಿ ಅವನನ್ನು ಕೂಡ ಕ್ಯೂರ್ ಮಾಡ್ತಾರೆ. ಆದರೆ ಡಾಕ್ಟರ್ ಸ್ಟ್ರೇಂಜ್ಗೆ ಈ ಮಲ್ಟಿವರ್ಸ್ ಪ್ರಾಬ್ಲಮನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಆಗ ಸ್ಪೈಡರ್ಮ್ಯಾನ್ ಆ ಐಡಿಯಾನ ಕೊಡ್ತಾನೆ, ಮತ್ತೆ ಇದನ್ನು ರೀಸ್ಪೆಲ್ ಮಾಡು, ಇದರಿಂದ ಪೀಟರ್ ಪಾರ್ಕರ್ ಯಾರು ಅಂತ ಅನ್ನೋದನ್ನು ಇಡೀ ಪ್ರಪಂಚನೇ ಮರ್ತೋಗ್ಬಿಡ್ಬೇಕು, ಹಂಗೆ ಮಾಡು ಆ ಥರ ಮಾಡಿದ್ರೆ ಅನ್ನೋದು ವರ್ಕ್ ಆಗುತ್ತಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಡಾಕ್ಟರ್ ಸ್ಟ್ರೇಂಜ್ ಹೌದು ಅಂತ ಹೇಳ್ತಾನೆ. ಅದರಂತಾನೆ ಡಾಕ್ಟರ್ ಸ್ಟ್ರೇಂಜು ಹೊಸ ಸ್ಪೆಲ್ಲನ್ನು ಹಾಕಿ ಪೀಟರ್ ಪಾರ್ಕರ್ ಯಾರು ಅಂತ ಹೇಳಿ ಇಡೀ ಪ್ರಪಂಚನೇ ಮರ್ತೋಗೋ ರೀತಿ ಮಾಡ್ತಾನೆ. ಇದರಿಂದ ಆ ಮಲ್ಟಿವರ್ಸ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗೋಗ್ಬಿಡುತ್ತೆ. ಇದರಿಂದ ಈಗ ಪೀಟರ್ ಪಾರ್ಕರ್ ಯಾರು ಅಥವಾ ಸ್ಪೈಡರ್ಮ್ಯಾನ್ ಯಾರು ಅಂತ ಅನ್ನೋದು ಇಡೀ ಪ್ರಪಂಚಕ್ಕೆ ಯಾರಿಗೂ ಕೂಡ ಗೊತ್ತಾಗಿಲ್ಲ. ಹೀಗಾಗಿ ಸ್ಪೈಡರ್ಮ್ಯಾನ್ ಹೊಸ ಜರ್ನಿಯನ್ನು ಶುರು ಮಾಡ್ತಾನೆ. ಇಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ಇದಿಷ್ಟು ಈ ಸಿನಿಮಾದ ಕಂತೆ ಪುರಾಣ. ಮತ್ತು ಈ ಸಿನಿಮಾದಲ್ಲಿ ನಮ್ಮ ಕಣ್ಣು ತಪ್ಪಿಸಿ ಹೋದಂಥ ತುಂಬ ವಿಷಯಗಳನ್ನು ನಾನು ಅನಲೈಸ್ ಮಾಡಿ ತೆಗೆದಿದ್ದೀನಿ. ಅದರ ಲೀಸ್ಟು ಕೂಡ ತುಂಬ ದೊಡ್ಡದಾಗೇನಿದೆ, ಅದನ್ನು ಒಂದೊಂದಾಗಿ ಹೇಳ್ಕೊಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಸಿನಿಮಾ ಸ್ಟಾರ್ಟ್ ಆದಾಗ ಬಿಲ್ಡಿಂಗ್ಗಳ ಮೇಲೆ ಕೆಲವು ಹಳದಿ ಬಣ್ಣದ ಬ್ಯಾನರ್ಗಳು ಕಾಣಿಸ್ತಾ ಇರುತ್ತೆ. ಆ ಬ್ಯಾನರ್ ಯಾವುದಪ್ಪ ಅಂತಂತೇಳಿದ್ರೆ ರೋಜರ್ಸ್ ದಿ ಮ್ಯೂಸಿಕಲ್ ಅನ್ನೋ ಪ್ರೋಗ್ರಾಮ್ದು. ಈ ಮ್ಯೂಸಿಕಲ್ ಪ್ರೋಗ್ರಾಮು ಹಾಕೈ ಸೀರೀಸ್ನಲ್ಲಿ ಬರುತ್ತೆ. ಅಂದರೆ ನಮಗೆ ಗೊತ್ತಾಗ್ತಾ ಇದೆ, ಹಾಕೈ ಸೀರೀಸ್ ಮತ್ತು ಈ ನೋವೇ ಹೋಮ್ ಸಿನಿಮಾ ಇವೆರಡೂ ಒಂದೇ ಟೈಮ್ನಲ್ಲಿ ನಡೆಯುವಂಥ ಕತೆ. ಇನ್ನು ಎರಡನೇದಾಗಿ ಮಾರ್ವೆಲ್ ಸಿನಿಮಾಗಳಂತಂತ ಹೇಳಿದ್ರೆ ಅಲ್ಲಿ ಬ್ರಾಂಡ್ ಪ್ರಮೋಷನ್ ಇದ್ದೇ ಇರುತ್ತೆ. ಅದೇ ರೀತಿ ಈ ಸಿನಿಮಾದಲ್ಲಿ ಬ್ರಾಂಡ್ ಪ್ರಮೋಷನ್ ಮಾಡಿರುವಂಥದ್ದು ಟಿಕ್ಟಾಕ್ನವ್ರದ್ದು. ಇಲ್ಲಿ ಸ್ಪೈಡರ್ಮ್ಯಾನ್ ಯಾರು ಅಂತಂತ ಹೇಳಿ ಇಡೀ ಪ್ರಪಂಚಕ್ಕೆ ಗೊತ್ತಾದಾಗ ಆ ನ್ಯೂಸನ್ನು ಫ್ಲ್ಯಾಶು ಟಿಕ್ಟಾಕ್ನಲ್ಲಿ ನೋಡ್ತಾ ಇರ್ತಾನೆ. ಮತ್ತು ಕೊನೆಯದಾಗಿ ಪೀಟರ್ 1 ಡೈಲಿ ಬ್ಯೂಗಲ್ ನ್ಯೂಸ್ ಚಾನಲ್ ಜೊತೆ ಕನೆಕ್ಟ್ ಮಾಡಿ ಮಾತಾಡ್ತಿರುವಾಗ ಆ ನ್ಯೂಸು ಇಡೀ ಸಿಟಿನಲ್ಲಿರೋ ಡಿಸ್ಪ್ಲೇಗಳು ತುಂಬ ಬರ್ತಾ ಇರುತ್ತೆ. ಆ ಒಂದು ಡಿಸ್ಪ್ಲೇ ಕೆಳಗಡೆ ಟಿಕ್ಟಾಕ್ನ ಬ್ರ್ಯಾಂಡ್ ಕೂಡ ಪ್ರಮೋಷನ್ ಆಗ್ತಾ ಇರುತ್ತೆ. ಇದಲ್ಲದೇ ಸೋನಿಯವರ ಪ್ರಾಡಕ್ಟ್ ಆಗಿರುವಂಥ ಪ್ಲೇ ಸ್ಟೇಷನ್ನ ಪ್ರಮೋಷನ್ನು ಅಲ್ಲಲ್ಲಿ ಈ ಸಿನಿಮಾದಲ್ಲಿ ನಮಗೆ ಕಾಣಿಸುತ್ತೆ. ಇದರ ಜೊತೆಗೆ ಡಿಸ್ನಿಯವರ ಪ್ರಾಡಕ್ಟ್ ಆಗಿರುವಂಥ ಸ್ಟಾರ್ ವಾರ್ನ ಪ್ರಮೋಷನ್ನು ಕೂಡ ಅಲ್ಲಲ್ಲಿ ನಮಗೆ ಕಾಣಿಸುತ್ತೆ. ಇನ್ನು ಮೂರನೇದಾಗಿ ಡೇರ್ ಡೆವಿಲ್ ಹೀರೋ ಮ್ಯಾಥ್ಯೂ ಮುರ್ಡಾಕ್. ಇವನು ಈ ಸಿನಿಮಾದಲ್ಲಿ ಲಾಯರ್ ಆಗಿ ಕಾಣಿಸ್ಕೊಳ್ತಾನೆ, ಬಟ್ ಡೇರ್ ಡೆವಿಲ್ ಆಗಿ ಕಾಣಿಸ್ಕೊಳ್ಳೋದಿಲ್ಲ. ಈ ಡೇರ್ ಡೆವಿಲ್ ಸೀರೀಸ್ನಲ್ಲಿ ಇದ್ದಂಥ ಹೀರೋ ಆಗಿರುವಂಥ ಮೈಕಲ್ ಮುರ್ಡಾಕ್ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರೆ, ಮತ್ತು ಕಿಂಗ್ ಪಿನ್ನು ಹಾಕಿ ಸೀರೀಸ್ನಲ್ಲಿ ಕಾಣಿಸ್ಕೊಳ್ತಾನೆ. ನನ್ನ ಅನಿಸಿಕೆಯ ಪ್ರಕಾರ ನೆಟ್ಫ್ಲಿಕ್ಸಿಂದ ಡೇರ್ ಡೆವಿಲ್ ಸೀರೀಸು ಹಾಟ್ ಸ್ಟಾರ್ಗೆ ಬಂದಿದೆ, ಮತ್ತು ಆ ಸೀರೀಸ್ನ ಪ್ರಮೋಷನ್ನ ಮಾಡೋದಕ್ಕೋಸ್ಕರ ಇವರಿಬ್ಬರೂ ಈ ಸಿನಿಮಾ ಮತ್ತು ಸೀರೀಸ್ನ ಒಳಗಡೆ ತಂದಿರೋ ಚಾನ್ಸಸ್ಸು ಇದೆ. ಮತ್ತು ನಾನು ಹೇಳಿದೆ ಅಂತಂತೆ ಹಾಟ್ ಸ್ಟಾರ್ನಲ್ಲಿ ಹುಡುಕ್ಬೇಡ್ರಪ್ಪ, ಇಂಡಿಯಾದಲ್ಲಿ ಅದು ಆ್ಯಕ್ಸಸ್ ಇಲ್ಲ. ಇನ್ನು ನೆಕ್ಸ್ಟ್ ಬರುವಂಥದ್ದು ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್. ಆ್ಯಕ್ಚುಲಿ ಈ ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ಅನ್ನೋದನ್ನು ಟೋನಿ ಸ್ಟಾರ್ಕು ಸ್ಟಾರ್ಕ್ ಇಂಡಸ್ಟ್ರಿಯ ಮೂಲಕ ಮತ್ತು ಅಮೇರಿಕಾ ಗೌರ್ಮೆಂಟ್ನ ಮೂಲಕ ಇವರಿಬ್ಬರು ಸೇರ್ಕೊಂಬಿಟ್ಟು ಕಟ್ಟಿದಂಥ ಸಂಸ್ಥೆ. ಈಗ ಇದೇ ಸಂಸ್ಥೆ ಸ್ಟಾರ್ಕ್ ಇಂಡಸ್ಟ್ರಿಯನ್ನು ಅಕ್ವೈರ್ ಮಾಡ್ಕೊಳ್ತಾ ಇದೆ. ಅಂಥೇಳಿದ್ರೆ ಸ್ಟಾರ್ಕ್ ಇಂಡಸ್ಟ್ರಿಯ ಆ್ಯಕ್ಟಿವಿಟಿಗಳನ್ನು ಸದ್ಯದ ಮಟ್ಟಿಗೆ ನಿಲ್ಲಿಸ್ತಾ ಇದೆ. ಇದರಿಂದ ಸ್ಟಾರ್ಕ್ ಇಂಡಸ್ಟ್ರಿ ಕಷ್ಟಕ್ಕೆ ಸಿಲುಕ್ತಾ ಇದೆ. ಮತ್ತು ಇದೇ ಇಶ್ಯೂ ಐರನ್ ಆರ್ಟ್ ಅನ್ನೋ ಸೀರೀಸ್ನಲ್ಲಿ ಮುಂದೆ ಬರುತ್ತೆ. ಅಲ್ಲಿ ಈ ಸ್ಟಾರ್ಕ್ ಇಂಡಸ್ಟ್ರಿಯನ್ನು ಯಾರು ಹೇಗೆ ಕಾಪಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ನೆಕ್ಸ್ಟ್ ಬರುವಂಥದ್ದು ಸ್ಟಾರ್ಕ್ ಟೆಕ್ನಾಲಜಿ ಮೂಲಕ ತಯಾರಾಗಿರುವಂಥ ಫ್ಯಾಬ್ರಿಕೇಟರು. ಇದೇ ಫ್ಯಾಬ್ರಿಕೇಟರು ಸ್ಪೈಡರ್ಮ್ಯಾನ್ ಫರ್ ಫ್ರಮ್ ಹೋಮ್ ಸಿನಿಮಾದಲ್ಲಿ ಇರುತ್ತೆ. ಆದರೆ ಅದು ಅಲ್ಲಿ ಒಂದು ಫ್ಲೈಟ್ನ ಒಳಗಡೆ ಇರುತ್ತೆ. ಆದರೆ ಈ ಸಿನಿಮಾದಲ್ಲಿ ಇದನ್ನು ಒಂದು ಡಬ್ಬದ ರೀತಿ ಮಾಡಿ ಇಟ್ಟಿದ್ದಾರೆ.
ಇನ್ನು ನೆಕ್ಸ್ಟ್ ಬರುವಂಥದ್ದು ಐ ಆಫ್ ಅಗಮ್ಯಾಟೋನ ಇಶ್ಯೂ. ಆ್ಯಕ್ಚುಲಿ ಈ ಐ ಆಫ್ ಅಗಮ್ಯಾಟೋವನ್ನು ಇನ್ಫಿನಿಟಿ ವಾರ್ ಸಿನಿಮಾದಲ್ಲಿ ಥ್ಯಾನೋಸು ಒಡೆದಾಕಿರ್ತಾನೆ. ಆದರೆ ಈ ಸಿನಿಮಾದಲ್ಲಿ ಇದು ಹೆಂಗೆ ಬಂತು ಅಂತಂತೇಳಿ ಗೊತ್ತಿರೋದಿಲ್ಲ. ಮೋಸ್ಟ್ಲಿ ಕಮರ್ತಾಜ್ನಲ್ಲಿ ವಾಂಗ್ ಇದನ್ನು ಮತ್ತೆ ಕ್ರಿಯೇಟ್ ಮಾಡಿರಬೇಕು, ಇಲ್ಲಾಂತಂತ ಹೇಳಿದ್ರೆ ಇದನ್ನು ಬೇರೆ ಯಾವುದೋ ಒಂದು ಯೂನಿವರ್ಸ್ನಿಂದ ಕದ್ದು ತಂದಿರಬೇಕು. ಆದರೆ ಏನಾಗುತ್ತೆ ಅಂತಂತೇಳಿ ನಮಗೆ ನೆಕ್ಸ್ಟ್ ಮಲ್ಟಿವರ್ಸ್ ಇನ್ ದಿ ಮ್ಯಾಡ್ನೆಸ್ ಸಿನಿಮಾದಲ್ಲೇ ಗೊತ್ತಾಗೋದು. ಇನ್ನು ನೆಕ್ಸ್ಟ್ ಬರುವಂಥದ್ದು ದ ರುನುಸ್ ಆಫ್ ಕಫ್ಕಾಲ್ ಅನ್ನೋ ಮಂತ್ರವನ್ನು ನಾವು ಬಳಸ್ಬೋದಲ್ಲ ಅಂತ ಬರೋ ಐಡಿಯಾ. ಈ ಐಡಿಯಾ ಯಾವ ರೀತಿ ಬರುತ್ತೆ ಅಂತಂತೇಳಿದ್ರೆ, ಇಲ್ಲಿ ವಾಂಗ್ ಹೇಳ್ತಾನೆ ಡಾಕ್ಟರ್ ಸ್ಟ್ರೆಂಜು ಮರೆಯೋದು ಜಾಸ್ತಿ ಅಂತಂತೇಳಿ. ಆ್ಯಕ್ಚುಲಿ ಅದು ಆ ರೀತಿ ಇರೋದಿಲ್ಲ. ಡಾಕ್ಟರ್ ಸ್ಟ್ರೆಂಜ್ಗೆ ತುಂಬಾ ಮೆಮೊರಿ ಪವರ್ ಇರುತ್ತೆ. ಇದು ನಮಗೆ ಡಾಕ್ಟರ್ ಸ್ಟ್ರೆಂಜ್ ಫಸ್ಟ್ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಅದರಲ್ಲಿ ಡಾಕ್ಟರ್ ಸ್ಟ್ರೆಂಜೇ ಹೇಳ್ಕೊಂಡಿದ್ದಾನೆ ನನಗೆ ಫೋಟೋಗ್ರಾಫಿಕ್ ಮೆಮೊರಿ ಇದೆ ಅಂತಂತೇಳಿ. ಅವನು ಎಮ್ ಡಿ ಮತ್ತು ಪಿ ಎಚ್ ಡಿಯನ್ನು ಒಂದೇ ಸಾರಿ ಕಂಪ್ಲೀಟ್ ಮಾಡಿರ್ತಾನೆ ಇದೇ ಮೆಮೊರಿ ಪವರ್ನ ಮೂಲಕ. ಈ ಕಾರಣದಿಂದಾಗೇ ಕಮರ್ತಾಜ್ನಲ್ಲಿದ್ದಂಥ ಲೈಬ್ರರಿನಲ್ಲಿರೋ ಎಲ್ಲ ಪುಸ್ತಕಗಳನ್ನು ಒಂದೊಂದಾಗಿ ಬೇಗ ಬೇಗ ಓದಿ ಬಿಸಾಕ್ತಾ ಇರ್ತಾನೆ. ಮತ್ತು ಇದರಿಂದಾನೇ ಅವನು ಸುಪ್ರೀಂ ಆಗೋದಕ್ಕೆ ಅವನಿಗೆ ಅವಕಾಶ ಸಿಗುತ್ತೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಬ್ಲ್ಯಾಕ್ ಸ್ಪೈಡರ್ ಮ್ಯಾನ್ನ ಇಶ್ಯೂ. ಇಲ್ಲಿ ಮ್ಯಾಕ್ಸ್ ಅಂತಂದರೆ ಎಲೆಕ್ಟ್ರೋ ಮತ್ತು ಪೀಟರ್ 3 ಮಾತಾಡ್ಕೊಳ್ತಿರುವಾಗ ಅಲ್ಲಿ ಎಲೆಕ್ಟ್ರೋ ಹೇಳ್ತಾನೆ, ನೀನು ನೋಡೋದಕ್ಕೆ ನನ್ನಂಗೆ ಕರ್ರಗಿರ್ತೀಯ ಅಂತಂತ ಮಾಡಿದ್ದೆ, ಆದರೆ ನೀನು ನೋಡ್ರೆ ಬೆಳ್ಳಗಿದೆಯಪ್ಪ, ಇರಲಿ ಹೋಗಲಿ ಬಿಡು, ಯಾವುದಾದ್ರೂ ಒಂದು ಯೂನಿವರ್ಸ್ನಲ್ಲಿ ಸ್ಪೈಡರ್ ಮ್ಯಾನು ನನ್ನ ಥರನೇ ಕಪ್ಪುಗಿರ್ತಾನೆ ಅಂತಂತ ಹೇಳ್ತಾನೆ. ಆ್ಯಕ್ಚುಲಿ ಇವನು ಮಾತಾಡ್ತಾ ಇರೋದು ಮೈಲೋ ಮೋರಸ್ನ ಬಗ್ಗೆ ಅಂತಂತ ಅನಿಸುತ್ತೆ. ಯಾಕಂತಂತೇಳಿದ್ರೆ ಮೈಲೋ ಮೋರಸ್ ಅನ್ನೋ ಹುಡುಗನೂ ಕೂಡ ಕಪ್ಪುಗಿರೋವಂಥ ಹುಡುಗ, ಅವನು ಕೂಡ ಸ್ಪೈಡರ್ ಮ್ಯಾನ್ ಆಗ್ತಾನೆ ಫ್ಯೂಚರ್ನಲ್ಲಿ. ಆ ಸಿನಿಮಾವನ್ನು ಇವರು ತರೋವಂಥ ಚಾನ್ಸಸ್ ಕೂಡ ಇದೆ ಅಂತಂತೇಳಿ ನಮಗಿಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಜಾಂಬಿ ಎಂಟರ್ ಸ್ಪೈಡರ್ ಮ್ಯಾನ್ನ ಲುಕ್ಕು. ಏನಿದು ಜಾಂಬಿ ಎಂಟರ್ ಸ್ಪೈಡರ್ ಮ್ಯಾನ್ ಅಂತ ಕೇಳ್ತೀರಾ, ಇದು ವಾಟ್ ಇಫ್ ಸೀರೀಸ್ನಲ್ಲಿ ಬರುವಂಥ ಒಂದು ಇಶ್ಯೂ. ಅಲ್ಲಿ ಜಾಂಬಿಗಳು ಇಡೀ ಪ್ರಪಂಚವನ್ನು ಅಕ್ವೈರ್ ಮಾಡ್ಕೊಳ್ತಿರುವಾಗ ಡಾಕ್ಟರ್ ಸ್ಟ್ರೇಂಜ್ನ ಕೇಪು ಸ್ಪೈಡರ್ ಮ್ಯಾನ್ನ ಹಿಂದೆ ಬಂದು ಕೂತ್ಕೊಂಡ್ಬಿಟ್ಟು ಸ್ಪೈಡರ್ ಮ್ಯಾನ್ಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಅದೇ ಲುಕ್ಕನ್ನು ಈ ಸಿನಿಮಾದಲ್ಲೂ ಕೂಡ ಒಂದ್ಸರಿ ಸ್ಪೈಡರ್ ಮ್ಯಾನ್ನ ಜೊತೆ ತೋರಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಸ್ಪೈಡರ್ ಮ್ಯಾನ್ ಹಾಕ್ಕೊಂಡಿರುವಂಥ ಹೊಸ ಸೂಟು. ಯಾಕೆ ಈ ಹೊಸ ಸೂಟು, ಈ ಸೂಟ್ನ ಅವಶ್ಯಕತೆ ಏನಿತ್ತು ಅಂತಂತ ನೋಡೋದಾದರೆ, ಇಲ್ಲಿ ಪೀಟರ್ ಪಾರ್ಕರ್ ಯಾರು ಅನ್ನೋದೇ ಇಡೀ ಪ್ರಪಂಚ ಮರೆತೋಗ್ಬಿಟ್ಟಿದೆ. ಆ ಕಾರಣದಿಂದಾಗಿ ಸ್ಪೈಡರ್ ಮ್ಯಾನೇ ಪೀಟರ್ ಪಾರ್ಕರ್ ಅನ್ನೋ ಎಷ್ಟೋ ವಿಜುವಲ್ ಡಾಕ್ಯುಮೆಂಟ್ಸ್ಗಳು ಮತ್ತು ಡಿಜಿಟಲ್ ರೆಕಾರ್ಡ್ಸ್ಗಳು ಕೂಡ ನಾಶ ಆಗಿರುವಂಥ ಚಾನ್ಸಸ್ ಆಗಿರುತ್ತೆ. ಆ ಥರ ಏನಾದರೂ ಆಗಿದ್ದಿದ್ರೆ ಐರನ್ ಮ್ಯಾನ್ ಅಸಿಸ್ಟೆಂಟ್ ಆಗಿದ್ದಂಥ ಫ್ರೈಡೇ ಕೂಡ ಸ್ಪೈಡರ್ ಮ್ಯಾನನ್ನು ಮರ್ತುಬಿಟ್ಟಿರುತ್ತೆ. ಆ ಕಾರಣದಿಂದಾಗಿ ಅವನ ಹಳೆ ಸೂಟು ತಿಪ್ಪರ್ಲಾಗ ಹೊಡೆದ್ರೂ ಕೂಡ ವರ್ಕ್ ಆಗೋದಿಲ್ಲ. ಆ ಕಾರಣದಿಂದಾಗಿ ಇಲ್ಲಿ ಸ್ಪೈಡರ್ ಮ್ಯಾನೇ ಸ್ವತಃ ಒಂದು ಹೊಸ ಸೂಟನ್ನು ರೆಡಿ ಮಾಡಿ ಹಾಕ್ಕೊಂಡಿದ್ದಾನೆ ಅಂತಂತ ಅನ್ನಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಬರೋದಾದರೆ ಅದೇ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಕಾಣಿಸುವಂಥ ಕ್ರಿಸ್ಮಸ್ ಸೆಟ್ಟು. ಈ ಸೆಟ್ಟು ನಮಗೆ ಹಾಕೈ ಸೀರೀಸ್ನಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಈ ಸ್ಕ್ರೀನ್ಶಾಟನ್ನು ಗಮನ ಇಟ್ಟು ನೋಡಿ, ಇಲ್ಲಿ ಎತ್ತರವಾಗಿರೋ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ, ಅದರ ಮುಂದೆ ಒಂದು ಕ್ರಿಸ್ಮಸ್ ಟ್ರೀ ಕಾಣಿಸ್ತಾ ಇದೆ, ಮತ್ತು ಅದರ ಮುಂದೆ ಒಂದು ವೈಟ್ ಕಲರ್ ಫೀಲ್ಡ್ ಕಾಣಿಸ್ತಾ ಇದೆ. ಈ ಎತ್ತರವಾಗಿರೋ ಬಿಲ್ಡಿಂಗ್ ಒಳಗಡೆನೆ ಕ್ರಿಸ್ಮಸ್ ಪಾರ್ಟಿ ನಡೀತಾ ಇರುತ್ತೆ, ಅದು ಹಾಕೈ ಸೀರೀಸ್ನಲ್ಲಿ. ಮತ್ತು ಅದೇ ಸೀರೀಸ್ನಲ್ಲಿ ಈ ಕ್ರಿಸ್ಮಸ್ ಟ್ರೀನ ಮೇಲೆ ಕ್ಲಿಂಟ್ ಬರ್ಟನ್ ಬಂದು ಬಿದ್ದುಬಿಡ್ತಾನೆ, ಮತ್ತು ಆ ಮರ ಈ ಫೀಲ್ಡ್ನ ಮೇಲೆ ಮುರ್ಕೊಂಡು ಬಿದ್ದುಬಿಡುತ್ತೆ. ಮತ್ತು ಇದೇ ಫೀಲ್ಡ್ನ ಒಳಗಡೆ ಕ್ಲಿಂಟ್ ಬರ್ಟನ್ ಮತ್ತು ಕೆ ಟಿ ಬಿಷಪ್ ಸೇರ್ಕೊಂಡ್ಬಿಟ್ಟು ಟ್ರ್ಯಾಕ್ ಸೂಟ್ ಗ್ಯಾಂಗ್ನ ವಿರುದ್ಧ ಹೊಡೆದಾಡ್ತಾ ಇರ್ತಾರೆ. ಅಂದರೆ ಈ ಜಾಗಕ್ಕೆ ಸ್ಪೈಡರ್ ಮ್ಯಾನ್ ಬರ್ತಾ ಇದ್ದಾನೆ ಅಂತಂತೇಳಿದ್ರೆ ಇಲ್ಲಿ ಗಲಾಟೆ ನಡೆಯುವಂಥ ವಿಚಾರ ಇಲ್ಲಿ ಸ್ಪೈಡರ್ ಮ್ಯಾನ್ಗೆ ಗೊತ್ತಾಗುತ್ತೆ. ಅದು ಏನಾಗುತ್ತೆ, ಅಲ್ಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕಂತಲೇ ಸ್ಪೈಡರ್ ಮ್ಯಾನ್ ಬರ್ತಾನೆ. ಬಟ್ ಆದರೆ ಅಲ್ಲಿ ಏನಾಗುತ್ತೆ ಅಂತಂತೇಳಿ ಮುಂದೆ ಬರುವಂಥ ಸಿನಿಮಾನ ನೋಡಿಬಿಟ್ಟೆ ತಿಳ್ಕೊಳ್ಬೇಕು. ಇನ್ನು ಕೊನೆಯದಾಗಿ ಬರುವಂಥ ವೆನುಮ್ನ ಪೋಸ್ಟ್ ಕ್ರೆಡಿಟ್ ಸೀನು. ಈ ಸೀನ್ನಲ್ಲಿ ವೆನುಮ್ ಮತ್ತು ಎಡಿ ಬ್ರಾಕ್ ಇಬ್ಬರು ಕೂಡ ಬಾರಲ್ಲಿ ಕುಡಿತಾ ಕೂತಿರ್ತಾರೆ. ಇಲ್ಲಿ ವೆನುಮ್ಗೆ ಆಸೆ ಆಗ್ತಾ ಇರುತ್ತೆ ಸ್ಪೈಡರ್ ಮ್ಯಾನ್ನ ಬಗ್ಗೆ ವಿಷಯ ತಿಳ್ಕೊಳ್ಬೇಕು ಅಂತಂತೇಳಿ. ಅದೇ ರೀತಿ ಇಲ್ಲಿ ಎಡಿ ಬ್ರಾಕು ಮಳ್ಳಾಟ ಆಡ್ಕೊಳ್ತಾ ಸ್ಪೈಡರ್ ಮ್ಯಾನ್ನ ಬಗ್ಗೆ ವಿಷಯನ ಕಲೆಕ್ಟ್ ಮಾಡಬೇಕು ಅಂತಂತೇಳಿ ಟ್ರೈ ಮಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಮಲ್ಟಿವರ್ಸು ಕ್ಲೋಸ್ ಆಗೋಗ್ಬಿಡುತ್ತೆ. ಇಲ್ಲಿ ಎಡಿ ಬ್ರಾಕ್ ಮಾಯ ಆಗ್ತಾನೆ, ಅವನ ಜೊತೆ ವೆನುಮ್ ಕೂಡ ಮಾಯ ಆಗೋಗ್ಬಿಡ್ತಾನೆ. ಆದರೆ ಅಲ್ಲಿ ವೆನುಮ್ನ ಒಂದು ಸಣ್ಣ ಚೂರು ಅದೇ ಯೂನಿವರ್ಸ್ನಲ್ಲಿ ಉಳ್ಕೊಂಡ್ಬಿಡುತ್ತೆ. ನನಗೆ ಇಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ, ಸ್ಪೈಡರ್ ಮ್ಯಾನ್ ಸಿನಿಮಾವನ್ನೇ ಮಾಡೋದಕ್ಕೆ ಬಿಡೋದಿಲ್ಲ ಇವರು ಸೋನಿಯವರು ಎಮ್ ಸಿ ಯುನಲ್ಲಿ, ಅಂಥದ್ರಲ್ಲಿ ವೆನುಮನ್ನು ಯಾಕೆ ಎಮ್ ಸಿ ಯು ಯೂನಿವರ್ಸ್ನಲ್ಲಿ ಉಳಿಸ್ಬಿಟ್ರು ಅಂತಂತೇಳಿ. ಇದ್ರ ಬಗ್ಗೆ ನಿಮಗೇನಾದರೂ ಐಡಿಯಾ ಇದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಇದಿಷ್ಟು ಈ ಸಿನಿಮಾವನ್ನು ನೋಡಿದಾಗ ನಾನು ಅನಾಲಿಸಿಸ್ ಮಾಡಿದಂಥ ಅಂಶಗಳು. ಇದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.